ಆಗಿತ್ತು, ಹೆಚ್ಚು ಕಮ್ಮಿ ನಿಯರ್ ಟು 1 crore ತನಕ ಹಾಳಾಗಿ ಹೋದಂಥದ್ದು. ಇವತ್ತಿಗೆ ಪಾಪ ಅವ್ರಿಗೆ ಒಂದು ಪೈಸ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನೋದು ನೆನಪಿಸ್ಕೊಂಡಾಗ ಈ ಮತ್ತೊಂದು ಹಂತದ್ದು ಬರ್ತದೆ ಅನ್ನೋದು ಆ ಜನವನ್ನೆಲ್ಲ ಗಾಬರಿ ಆಗ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಏನು ಮುನ್ನೆಚ್ಚರಿಕೆ ಅಂತ, ಮೊದಲನೇದಾಗೆ ಹಿಂದಿಯರಿಗೆ ಏನು ಮಾಡಬೇಕಾಗಿತ್ತು, ಇಲ್ಲಿವರೆಗೆ ಏನು ಮಾಡಿದ್ದಾರೆ ಅದಕ್ಕೆ ಏನು ಅನಿಸಿಲ್ಲ, ಜನಕ್ಕೆ ತಿಳಿಸಿ ಹೇಳ್ಬೇಕಾಗ್ತದೆ. ಅಲ್ಲಿಂದ ಆಯಾ ಸ್ಥಳೀಯ ಸರ್ಕಾರವು ತಾವೇನು ಕ್ರಮ ಕೈಗೊಂಡಿದ್ವಿ, ಹೆಂಗಿರಬೇಕು ಏನು ಅಂತ. ಯಾಕಂದರೆ ಈಗ ಈಗಾಗಲೇ ಇದು ಅಡ್ಮಿಷನ್ ಆಗಿದ್ರಿ ಭಾಗ, ಹಿನ್ನೀರು ಬರ್ತದಪ್ಪ ಇಲ್ಲ ಕೃಷ್ಣಾನಂದ ಇದು ಹೆಚ್ಚು ಕಡಿಮೆ ಆಗ್ತದೆ ಇಲ್ಲ ಅಂತೇಳೆ. ಮತ್ತು ಈಗ ಈ ದಿಸೆಯಲ್ಲಿ ಇವತ್ತು ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಜನರ ಜೀವಕ್ಕೆ ಏನೋ ಆಪತ್ತು ಬರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋಂಥದ್ದು ಈ ನಮ್ಮ ಡಿ ಸಿ ಅವರು ಮತ್ತು ಜೊತೆಗೆ ಸ್ಥಳೀಯ ತಹಸೀಲ್ದಾರರು, ಇದು ಒಂದೇ ಅಲ್ಲ ಯಾವ್ಯಾವ ನದಿ ದಂಡೆಗಳು ಬರ್ತಾವಲ್ಲ ಅವೆಲ್ಲ ಊರುಗಳ ಬಗ್ಗೆ ಇವತ್ತು ಕಾಳಜಿ ಅಷ್ಟೇ ಅಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡ ಒಂದು ಸುರಕ್ಷಿತ ಸ್ಥಳಕ್ಕೆ ಅವರೆಲ್ಲ ಸ್ಥಳಾಂತರ ಮಾಡಬೇಕು. ಎಕ್ಸಾಕ್ಟ್ಲಿ, ಇವಾಗ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡೋದಕ್ಕೆ ನಮ್ಮ ಗೋಕಾಕ್ನಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಒಂದು ಸ್ಥಳದ ಏನು ಸ್ಥಳೀಯ ಜನ ಇದ್ದಾರೆ, ಆ ಒಂದು ಕೆಳ ಪ್ರದೇಶದಲ್ಲಿರುವಂತಹ ಜನ, ನದಿ ತಟದಲ್ಲಿರುವಂತಹ ಜನ, ಅವ್ರನ್ನ ಸ್ಥಳಾಂತರ ಮಾಡೋದಕ್ಕೆ ಉತ್ತಮವಾದ ಜಾಗ ಬೇರೆ ಕಡೆ ಇದೆಯಾ ನಮ್ಮ ತಾಲೂಕಿನಲ್ಲಿ? ನೋಡ್ರಿ, ಇದೆಯಾ ಅನ್ನೋಕ್ಕಿಂತ ಹುಡುಕ್ಬೇಕಾಗ್ತದೆ. ಎಲ್ಲ ಇದೆಯಾ ಇದೆಯಾ ಅಂದ್ರೆ ಇರಲೇಬೇಕು, ಹುಡುಕ್ಲೇಬೇಕು. ಯಾಕಂದ್ರೆ ಈ ಬೆಳಗಾವಿ ಸೈಡ್ ಏರಿಯಾದಲ್ಲಿ ಬರ್ತದೆ ಇತ್ತು ಯಾವುದಪ್ಪ ಅಂತಂದ್ರೆ ಈ ಕೆಲವು ಹಳ್ಳಿಗಳು ಬರ್ತಾವ, ಅವು ನದಿಯಿಂದ ಸ್ವಲ್ಪ ದೂರ ಅದಾವೆ, ಎತ್ತರ ಅದಾವೆ, ಗುಡ್ಡುಗಳಿದ್ದಾವೆ, ಅಲ್ಲಿ ಪ್ರದೇಶ ಹುಡುಕಿ ಕೊಡಬೇಕಾಗ್ತದೆ ಅವ್ರಿಗೆ. ಯಾಕಂದ್ರೆ ಗೋಕಾಕ್ ನಗರ ಅಂತ ಬೆಳೀತಾ ಇದೆ, ಬೆಳೀತಿರುವಂತ ನಗರ ಅದ. ಅದಕ್ಕಾಗಿ ನೀವು ಹೊಳೆ ದಂಡೆಯಲ್ಲಿದ್ದ ಕೆಲವೊಂದು ಜನ ಪಾಪ ಸಹಸ ಯಾರಿಗಾದ್ರೂ ತಮ್ಮ ಹುಟ್ಟಿ ಬೆಳೆದಂತ ಮನೆ ಜಾಗವನ್ನು ಬಿಟ್ಟು ಹೋಗೋದು ಕಷ್ಟ, ಒಪ್ಪುತ್ತಾನೆ ಆ ಮಾತನ್ನ. ಆದ್ರೆ ಜೀವದಿಂದ ಹೆಚ್ಚಿಂದು ಯಾವ್ದಲ್ಲ ಅದನ್ನ ನಾವು ಕನ್ವಿನ್ಸ್ ಮಾಡ್ಬೇಕಾಗ್ತದೆ ಅವ್ರಿಗೆ. ಅಂಥದ್ದು ಮತ್ತೊಂದು ಸ್ಥಳದ ಜಾಗ ಕೊಟ್ರೆ ಅವ್ರು ಹೋಗ್ತಾರೆ ಇಲ್ಲ ಅಂತಲ್ಲ, ಯಾಕೆ ಬಾಗಿ ರೀಬಿಲ್ಡ್ ಆಗಲಿಲ್ಲ, ಮತ್ತೊಮ್ಮೆ ಹೊಸ ನವನಗರದಲ್ಲಿ ಅನೇಕ ಬಂದ್ರಲ್ಲ, ಅಲ್ಲಿ ಇನ್ನೂ ಆದ್ರೂ ಹಳೆತನ ಉಳಿದಿದ್ದಾರೆ ಇಲ್ಲ ಅಂತಲ್ಲ. ಯಾಕಂದ್ರೆ ಅದು ಅಷ್ಟು ಇರ್ತದೆ ಒಂದು ನಮ್ಮ ನೆಲದ ಪ್ರೀತಿ, ನಾವು ಜೀವ ಹೋಗ್ತದ್ರೆ ಅಲ್ಲಿ ಇರ್ಬೇಕಪ್ಪ ಅನ್ನುವಂಥ ಮನಸ್ಸು ಬಯಸ್ತಿರ್ತದೆ. ಹಂಗಂತೇಳಿ ಪೂರ್ತಿ ದಿವ ಕೆಲವೊಂದು ಕಡೆ ಏರಿಯಾದಲ್ಲಿ ಬಾಗಲಗೋಡಿಯಲ್ಲೇ ಬಿಟ್ಟು ನನಗೆ ಬಂದಿದ್ದಾರೆ, ನವನಗರದಲ್ಲಿ ಬಂದಿದ್ದಾರೆ, ಹೊಸ ಹೊಸ ಜಾಗದಲ್ಲಿ ಕಟ್ಕೊಂಡಿದ್ದಾರೆ. ಒಂದಿಷ್ಟು ಅನುಕೂಲ ಮಾಡಬೇಕಾಗ್ತದೆ. ಅದು ಸ್ಥಳೀಯ ಶಾಸಕರು, ಅದು ಸ್ಥಳೀಯ ಆಡಳಿತವರು, ಇಲ್ಲಿ ಮುನ್ಸಿಪಾಲ್ಟಿ ಆಗಿರ್ಬೋದು, ನಮ್ಮ ನಗರಸಭೆ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅದು ಸರಿಯಾಗಿ ಅಭ್ಯಾಸ ಮಾಡಿ ಅದು ರಿಪೋರ್ಟ್ ಕೊಟ್ಟೆ ನಾವು ಈಗ ಮಾಡಿದ್ರೆ ಒಳ್ಳೇದಾಗ್ತದೆ ತಿಳಿಸ್ಬೇಕಾಗ್ತದೆ, ಅದು ಅವ್ರ ಕರ್ತವ್ಯ. ಅದೇ ಕಾರಣಕ್ಕೆ ಶಾಸಕರಾಗಿರ್ಬೋದು, ಮಿನಿಸ್ಟರ್ ಅವರಾಗಿರ್ಬೋದು, ಅವರು ಸಹಿತ ಇದ್ರ ಸಲುವಾಗಿ ಮೀಟಿಂಗ್ಗಳನ್ನು ಕರೆದುಕೊಂಡು ಜನಸಾಮಾನ್ಯರ ವಿಶ್ವಾಸ ತಗೊಂಡು ಅವ್ರಿಗೆಲ್ಲಪ್ಪ ನೀವು ಸುರಕ್ಷಿತ ಸ್ಥಳಕ್ಕೆ ನೀವು ಹೋಗ್ಬೇಕಾಗ್ತದೆ ಅಂತ ಕನ್ವಿನ್ಸ್ ಮಾಡಬೇಕಾಗ್ತದೆ. ಮತ್ತು ಅದರಲ್ಲೂ ಈ ನಮ್ಮ ಮಿನಿಸ್ಟರ್ ಅವರಾಗಿರ್ಬೋದು, ಶಾಸಕರಾಗಿರ್ಬೋದು ಹೇಳಿದರೆ ಜನ ಕೇಳುವಂಥ ಸ್ಥಿತಿಯಲ್ಲಿದ್ದಾರೆ ಇಲ್ಲ. ಯಾಕಂದ್ರೆ ಅವ್ರ ಮಾತನ್ನು ಮೀರುವಷ್ಟು ಇಲ್ಲ ಯಾರೂ ಅಂತ ಧೈರ್ಯವಂತರೂ ಇಲ್ಲ. ಮತ್ತು ಅದ್ರ ಜೊತೆಗೆ ವಿಶೇಷವಾದ ಗೌರವ ಅದ, ಯಾಕಂದ್ರೆ ಎರಡನೇ ಅವ್ರು ಆರಿಸ್ತಿರ್ತಾರೆ, ಅದು ಪ್ರೀತಿಯಲ್ಲಿ ಆರಿಸ್ತಿರ್ತಾರೆ. ಹೇಗೋದಲ್ಲಿ ಅವ್ರು ಮಿನಿಸ್ಟರ್ಸ್ ಇದ್ದಾರೆ, ಅವ್ರು ಶಾಸಕರಿದ್ದಾರೆ, ಅವ್ರು ಮಾಡಬೇಕಾಗಿದ್ದು ಅವ್ರ ಧರ್ಮ ಕರ್ಮ. ಓಕೆ, ಇವಾಗ ಸದ್ಯಕ್ಕೆ ಕೇವಲ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆನೂ ನಾವು ಪರಿಸ್ಥಿತಿಗಳನ್ನ ನೋಡ್ತಾ ಇದೀವಿ ಯಾವ ರೀತಿ ಆಗ್ತಾ ಇದೆ ಅಂತ. ಈವನ್ ಅಲ್ಲಿ ಗುಡ್ಡ ಕುಸಿತ ಆಗಿರಬಹುದು ಅಥವಾ ಈ ನದಿ ಪಾತ್ರದಲ್ಲಿ ಕೊಚ್ಚಿ ಹೋಗಿರುವಂತ ಜನರನ್ನ ರಕ್ಷಣೆ ಮಾಡುವಂಥದ್ದು, ಕಾರ್ಯಾಚರಣೆ ಮಾಡುವಂತ ಕೆಲಸಗಳು ಕೂಡ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಇದಕ್ಕೆ ಏನ್ ಕಾರಣ ಅಂತೀರಾ? ಒಂದು ಅವಾಂತರ ಆಗೋವರೆಗೂ ಸುಮ್ಮನಿರೋದು, ಅವಾಂತರ ಆದ್ಮೇಲೆ ಇಷ್ಟು ನಿಧಾನಗತಿಯನ್ನ ತೋರಿಸುವಂಥದ್ದು, ಇದು ಏನ್ ಪ್ರದರ್ಶಿಸುತ್ತೆ ಅಂತ? ಮುಂದೆದಾಗಿ ನೋಡ್ರಿ, ಯಾರಿಗೂ ಈ ವಿಶೇಷವಾಗಿ ಇಲ್ಲಿ ಆಡಳಿತಾರೂಢ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ, ಇವರಿಗೆ ಕೇವಲ ರಾಜಕೀಯ ವಿರೋಧ ನೋಡೋದು ಮಾತ್ರ ಇದ್ದಿರ್ತಾರೆ. ತಮ್ಮ ವಿರೋಧ ಬೆಳೀಬಾರದು, ತಾವು ಮಾತ್ರ ಬೆಳಿಬೇಕು ಅನ್ನೋದಷ್ಟು ಸೀಮಿತ ಆಗಿಬಿಟ್ಟಿರ್ತಾರೆ. ಇಲ್ಲಪ್ಪ ನಾವು ನಿಜವಾಗಿಯೂ ಜನಸೇವೆ ಮಾಡಬೇಕು, ಜನರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಮನಸ್ಥಿತಿ ಭಾಳಷ್ಟು ಜನರಲ್ಲಿ ಇಲ್ಲ. ಯಾಕಂದ್ರೆ ಅವರು ಅನ್ನೋದು ತಪ್ಪು ನಾವು, ಯಾಕಂದ್ರೆ ಅವ್ರಿಗೆ ಸಹಜವಾಗಿ ಎಲ್ಲರೂ ಇವತ್ತಿನ ಶಾಸಕ ಆಗಿರ್ಬೋದು 224 ಮಂದಿಯಲ್ಲಿ ಕುರಿತು ಮಾತಾಡ್ತಾ ಇದ್ದೀನಿ ಇವತ್ತು. ವಿಶೇಷವಾಗಿ ಎಲ್ಲರೂ ಸ್ವತಃ ಎಚ್ ಡಿ ಕುಮಾರಸ್ವಾಮಿಗಳು ಒಂದು ಕಡೆ ಹೇಳ್ಕೊಡ್ತಾರೆ ಅವರು, ಇಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ದುಡ್ಡು ಆಗಿದ್ರೆ ಹಿಂದೆ ಆರಿಸಿ ಬರ್ತೀವಿ, ಮೆಜಾರಿಟಿ ಆಗ್ತದೆ ನಮ್ಮದು ಅಂತೇಳಿ ಅದು ದುಡ್ಡು ಕೊಟ್ಟು ಆರಿಸಿ ಬರ್ತೀವಿ ಅಂತ ಕನ್ಫರ್ಮ್ ಮಾಡಿದ್ದಾರೆ ಅವರು. ಇದು ಒಬ್ಬರಲ್ಲ ಎಲ್ಲರೂ ಕನ್ಫರ್ಮ್ ಮಾಡಿದಂಥ ವಿಷಯ ನೋಡ್ತಾ ಇದ್ವಿ ನಾವು. ಅಲ್ಲಿ ನಮ್ಮ ಕೈ ಸಿಗೋದಿಲ್ಲ ಅಷ್ಟು, ಅವ್ರು ರೆಕಾರ್ಡ್ ಸಿಗೋದಿಲ್ಲ, ರೆಕಾರ್ಡ್ ಸಿಕ್ಕರೆ ನಾವು ಏನಾದರೂ ಅದರ ಬಗ್ಗೆ ಪ್ರಯತ್ನ ಮಾಡ್ಬೋದು, ಸಿಗಲಾರ್ದಂಗೆ ಕೆಲಸ ಮಾಡಿರ್ತಾರೆ. ಹೀಗಾಗಿ ಸಹಜ ಜನರ ಬಗ್ಗೆ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತದೆ ಅಂತ ನಂದು ವೈಯಕ್ತಿಕ ಅಭಿಪ್ರಾಯ. ಅಲ್ಲದೆ ಜನರಿಗೆ ನಾವು ಈ ಸಂದರ್ಭದಲ್ಲಿ ಹೇಳೋದೇನಪ್ಪ ಅಂದ್ರೆ, ನೀವು ಮೊದಲು ಪ್ರಶ್ನೆ ಮಾಡೋಕ್ಕೆಲ್ಲರೂ ಎಲ್ಲರೂ ನಿಮ್ಮ ಜೀವಕ್ಕೆ ಆಪತ್ತು ಬಂದಾಗ ನೀವು ಬಂದು ನಿಲ್ತೀರಿ, ನಾವು ಸಹಾಯ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಯಾರಿನಲ್ಲಿರ್ತದೆ ಅವ್ರಿಗೆ ನೀವು ಮತ ಹಾಕುವಂಥದ್ದು ಮಾಡೋ ಪ್ರಯತ್ನ ಮಾಡ್ರಂತ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇದು ದೊಡ್ಡ ಪರಿವರ್ತನೆ ಮಾಡೋದು ಅಷ್ಟರಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇರ ನಮ್ಮ ಜನ. ಮೊದಲನೇದು ನಮ್ಮ ಜನ ತಪ್ಪ, ಎರಡನೇದು ಈಗ ಹೆಂಗೋ ಬಂದಾರ ಜನ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ, ಆ ಕೆಲಸ ಅದನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಜೀವ ಅಪಾಯದಲ್ಲಿದೆ. ಈ ನದಿ ನೋಡಿ ಎಷ್ಟು ಗುಡ್ಡುಗಳು ಕುಸಿತದೆ ಕರಾವಳಿ ಏರಿಯಾದಲ್ಲಿ, ಮಲೆನಾಡು ಏರಿಯಾದಲ್ಲಿ ಯಾವ ರೀತಿ ಇದು ಕಾರಣ. ಯಾಕಂದ್ರೆ ಕಾಡುಗಳನ್ನು ನಾಶ ಮಾಡ್ತಾ ಇದ್ವಿ,
ರೆಸಾರ್ಟ್ಗಳನ್ನ ಮಾಡ್ತಾ ಇದ್ವಿ, ಐಶ್ವರ್ಯ ವಿಜಯ ಮಾಡ್ಲಿಕ್ಕೆ ಹೋಗಿ ಕಾರ್ ಹಾಳು ಮಾಡ್ತಾ ಇದ್ವಿ, ಮಾರ್ಗಗಳನ್ನ ಮಾಡ್ತಾ ಇದ್ವಿ, ದಾರಿಗಳನ್ನ ಮಾಡ್ತಾ ಇದ್ವಿ, ಗುಡ್ಡ ಕಡಿತಾ ಇದ್ವಿ. ಗುಡ್ಡ ಕಡಿದ್ರಿಂದ ಸಹಜವಾಗಿ ಅದಕ್ಕೇನೊಂದು ಆಧಾರ ಇರ್ತದೆ, ಅದು ಆಧಾರ ಇಲ್ಲ ಅಂದಾಗ ಸಹಜ ಗುಡ್ಡು ಕುಸಿತಾ ಇದ್ದಾವೆ. ಇದು ಕೇವಲ ಕರ್ನಾಟಕದ ಒಂದು ಮಾತಲ್ಲ, ಎಲ್ಲಿ ನೋಡಿದ್ರು ನೋಡು, ಉತ್ತರಾಖಂಡದಲ್ಲಿ ನೋಡಿದ್ರಿ, ಉತ್ತರಾಖಂಡ ಅತ್ಯಂತ ಸುಂದರವಾದ ಹಿಮಾಲಯದಲ್ಲಿ